ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಈ ದಿನ ಪ್ರಾಮುಖ್ಯವಾಗಿ ಫಿಲಮೋನನ ಪತ್ರಿಕೆಯನ್ನು ಧ್ಯಾನಿಸೋಣ ಬನ್ನಿರಿ ಈ ಫಿಲಮೋನನು ಎಂಬ ಪತ್ರಿಕೆ ಯಾರು ಬರೆದಿದ್ದಾರೆ ಪೌಲನೇ ಬರೆದಿದ್ದಾನೆ ದಯವಿಟ್ಟು ಗಮನಿಸಿ ಪೌಲನು ಬರೆದ ಪತ್ರಿಕೆಗಳಲ್ಲಿ ನಾಲ್ಕು ಪತ್ರಿಕೆಗಳು ಪ್ರಾಮುಖ್ಯವಾಗಿ ಸೆರೆಮನೆಯಿಂದ ಬರೆದ ಪತ್ರಿಕೆಗಳೆಂದು ಕರೆಯಲಾಗ್ತವೆ ಎಫೇಸದವರಿಗೆ ಬರೆದ ಪತ್ರಿಕೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಫಿಲಮೋನನಿಗೆ ಬರೆದ ಈ ಪತ್ರಿಕೆ ಈ ನಾಲ್ಕು ಪತ್ರಿಕೆಗಳು ಕೂಡ ಸೆರೆಮನೆಯಿಂದ ಪೌಲನು ಬರೆದ ಪತ್ರಿಕೆಗಳೆಂದು ಕರೆಯಲಾಗ್ತವೆ ಇವುಗಳನ್ನು ಸೆರೆಮನೆಯ ಪತ್ರಿಕೆಗಳೆಂದು ಕೂಡ ಕರೆಯುತ್ತಾರೆ ರೈಟ್ ಯಾವಾಗ ಬರೆದಿದ್ದಾನೆ ಕ್ರಿಸ್ತ ಶಕ ಅರವತ್ತು ಅರವತ್ತೊಂದರ ಆ ಸಮಯದಲ್ಲಿ ಪೌಲನು ಸೆರೆಮನೆಯಲ್ಲಿ ಇದ್ದನು ರೋಮಪುರದ ಸೆರೆಮನೆಯಲ್ಲಿದ್ದನು ಯಾವ ಸ್ಥಳದಿಂದ ಬರೆಯುತ್ತಾನೆ ರೋಮ್ ಸೆರೆಮನೆಯಿಂದ ಬರೆಯುತ್ತಾನೆ ಎಷ್ಟು ಅಧ್ಯಾಯಗಳಿವೆ ಒಂದೇ ಒಂದು ಅಧ್ಯಾಯವಿದೆ ಪೌಲನು ಹದಿನಾಲ್ಕು ಪತ್ರಿಕೆಗಳನ್ನು ಬರೆಯುತ್ತಾನೆ ಆದರೆ ಒಂದೇ ಒಂದು ಅಧ್ಯಾಯವುಳ್ಳಂತಹ ಪತ್ರಿಕೆ ಕೇವಲ ಇದೊಂದು ಮಾತ್ರ ಆಗಿದೆ ಬೈಬಲಿನ ಅರವತ್ತಾರು ಪುಸ್ತಕಗಳಲ್ಲಿ ಇದು ಐವತ್ತೇಳನೇ ಪುಸ್ತಕ ಆಗಿದೆ ಈಗ ನಮ್ಮ ಮುಂದೆ ಒಂಬತ್ತು ಪುಸ್ತಕ ಉಳಿದಿವೆ ರೈಟ್ ಈ ಫಿಲಮನನ ಕುರಿತು ಒಂದು ಒಳ್ಳೆ ಸ್ಟೋರಿ ಹೇಳ್ತೇನೆ ಜಾಗ್ರತೆಯಿಂದ ಕೇಳ್ರಿ ಔಲನು ಸೆರೆಮನೆಯಲ್ಲಿ ಇದ್ದ ದಿನಗಳೂ ಅವು ಹಾಗೆ ಪೌಲನು ಸೆರೆಮನೆಯಲ್ಲಿದ್ದ ದಿನಗಳಲ್ಲಿ ಅದೇ ಸೆರೆಮನೆಯೊಳಗೆ ಮತ್ತೊಬ್ಬ ಕೈದಿ ಬರುತ್ತಾನೆ ನಿಮಗೆ ಅರ್ಥ ಆಗುವ ಹಾಗೆ ಒಂದು ಸ್ಟೋರಿ ರೂಪದಲ್ಲಿ ಕಥೆ ರೂಪದಲ್ಲಿ ಹೇಳ್ತಿದ್ದೇನೆ ಎಕ್ಸಾಕ್ಟ್ ಆಗಿ ಹೀಗೆ ಜರುಗಿದೆ ಎಂದು ನಾನು ಹೇಳಲಾರೆ ಆದರೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳ್ರಿ ಅಂದರೆ ಈ ಫಿಲೋಮೋನ ಪತ್ರಿಕೆಯ ಹಿಂದೆ ಇರುವಂತಹ ನಿಜವಾದ ಸಾರಾಂಶ ಏನೆಂಬುದಾಗಿ ಒಂದು ಕಥೆ ರೂಪದಲ್ಲಿ ಹೇಳ್ತೇನೆ ಆಗ ನೀವು ಸುಲಭವಾಗಿ ಇದನ್ನು ಅರ್ಥ ಮಾಡಿಕೊಳ್ತೀರಿ ಕಾರಣ ಬಹಳ ಜನ ಮಕ್ಕಳು ಕೂಡ ಬೈಬಲ್ ಓತಿದ್ದೀರಲ್ಲವೇ ಹಾಗಾಗಿ ಇದು ಬಹಳ ಅವಶ್ಯಕ ಪೌಲನು ರೋಮ ಎಂಬ ಪಟ್ಟಣದ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ ಅದೇ ಸೆರೆಮನೆಯೊಳಗೆ ಮತ್ತೊಬ್ಬ ಕೈದಿ ಬಂದ ಈ ಪೌಲನ ಆತ್ಮೀಕತೆ ಈ ಪೌಲನು ಮಾಡುವಂತಹ ಪ್ರಾರ್ಥನೆ ಈ ಪೌಲನ ಪದ್ಧತಿಗಳು ಇವೆಲ್ಲವುಗಳು ಕೂಡ ಬಂದಿರುವಂತಹ ಆ ಕೈದಿಗೆ ಬಹಳ ಪ್ರಭಾವ ಬೀರಿದವು ಬಹಳವಾಗಿ ಪ್ರಭಾವ ಬೀರುವುದು ಮಾತ್ರವಲ್ಲ ಹಾಗೆ ಕೈದಿಯಾಗಿರುವಂತಹ ಆ ಹುಡುಗನು ಕೊನೆಗೆ ಪೌಲನ ಜೀವಿತ ನೋಡಿ ಇಲ್ಲವೆ ಪೌಲನು ಹೇಳಿರುವ ಮಾತುಗಳನ್ನು ಕೇಳಿ ಇಲ್ಲವೇ ಮಾಡಿರುವ ಪ್ರಾರ್ಥನೆಯನ್ನು ನೋಡಿ ಪ್ರಭಾವಕ್ಕೊಳಗಾಗಿ ರಕ್ಷಿಸಲ್ಪಡ್ತಾನೆ ಎಲ್ಲಿ ಸೆರೆಮನೆಯಲ್ಲಿ ಹಾಗೆ ರಕ್ಷಿಸಲ್ಪಟ್ಟ ನಂತರ ಕೆಲವು ದಿನಗಳಾದ ಮೇಲೆ ಅವನು ಬಿಡುಗಡೆ ಹೊಂದಿಕೊಳ್ಳಲಿಕ್ಕಿದ್ದ ಆ ಯೌವ್ವನ ಹುಡುಗನು ಹೇಳಿರುವುದೇನೆಂದರೆ ನಾನು ಬಿಡುಗಡೆ ಹೊಂದಿಲಿಕ್ಕಿದ್ದೇನೆ ಸೆರೆಮನೆಯಿಂದ ಬಿಡುಗಡೆ ಹೊಂದಿ ಹೋಗ್ಲಿಕ್ಕಿದ್ದೇನೆ ಅಂದಾಗ ಎಲ್ಲಿಗೆ ಹೋಗ್ತೀಯ ಎಂದು ಕೇಳಿದಾಗ ನಾನು ಎಫ್ ಎಂಬ ಪಟ್ಟಣಕ್ಕೆ ಹೋಗ್ತಿದ್ದೇನೆ ಅನ್ನುತ್ತಾನೆ ಎಫ್ ಎಂಬ ಪಟ್ಟಣಕ್ಕೆ ಹೋಗ್ತಿದ್ದೀಯಾ ಹೌದು ಅಲ್ಲಿಗೆ ಹೋಗ್ತಿದ್ದೇನೆ ಅಂದ ನಿನಗೊಂದು ವಿಷಯ ಗೊತ್ತಾ ಎಫ್ ಎಂಬ ಪ್ರಾಂತ್ಯದಲ್ಲಿ ಒಂದು ಅದ್ಭುತವಾದ ಸಭೆ ಇದೆ ಆ ಸಭೆ ಎಪಫ್ರಾ ಎನ್ನುವಂತಹ ಒಬ್ಬ ನನ್ನ ಶಿಷ್ಯನೇ ಸ್ಥಾಪಿಸಿದ್ದಾನೆ ಅಷ್ಟೇ ಅಲ್ಲ ಅದು ಫಿಲಮೋನ ಎನ್ನುವಂತಹ ಒಬ್ಬ ಐಶ್ವರ್ಯವಂತನ ಮನೆಯಲ್ಲಿಯೇ ಆ ಸಭೆ ನಡೆಯುತ್ತೆ ಆ ಫಿಲಮೋನನು ಇದ್ದಾನಲ್ಲವೋ ಅವನು ನಾನು ಸಾರಿರುವ ಸುವಾರ್ತೆಯಿಂದಲೇ ರಕ್ಷಿಸಲ್ಪಟ್ಟಿದ್ದಾನೆ ಇನ್ನು ಎಫೇಸದಿಂದ ಬಂದಿದೆಯಾ ಎಂದು ಕೇಳಿದಾಗ ಹೌದೊಂದ ಹಾಗಾದರೆ ಇನ್ನು ಎಫೇಸಕ್ಕೆ ಎಸ್ ಹೋಗ್ತಿದೆಯಲ್ಲವೇ ಹೌದು ಹೋಗ್ತಿದ್ದೇನೆ ಫಿಲೆಮೋನನು ಎಂಬ ನನ್ನ ಶಿಷ್ಯನು ಅಲ್ಲಿ ಇದ್ದಾನಲ್ಲವೇ ಹೌದು ನೀವು ಹೇಳಿದ್ರೆ ಇದ್ದಿರಬಹುದು ಹಾಗಾದರೆ ನಾನೊಂದು ಪತ್ರ ಫಿಲಮೋನನಿಗೆ ಕೊಡ್ತೇನೆ ಒಯ್ದು ಕೊಡ್ತೀಯಾ ನಾನು ಹೀಗೆ ಸೆರೆಮನೆಯಲ್ಲಿ ಇದ್ದೇನೆಂದು ಫಿಲಮೋನನಿಗೆ ತಿಳಿಸುತ್ತಾ ಒಂದು ಪತ್ರ ಬರೆದು ಕೊಡ್ತೇನೆ ಅವನಿಗೆ ಕೊಡ್ತೀಯಾ ಬಾಯಿಂದ ಉತ್ತರವೇ ಬರಲಿಲ್ಲ ಯಾಕೆ ಮಾತಾಡಲ್ಲ ಎಂದು ಕೇಳ್ದ ಹಾಗೇ ಯಾಕೆ ಸ್ತಬ್ಧನಾಗಿ ನಿಂತೆ ಬಾಯಿಂದ ಒಂದು ಮಾತು ಬರ್ತಿಲ್ಲ ಯಾಕಪ್ಪ ಏನಾಯ್ತು ಮಾತಾಡ್ತಾ ಇಲ್ಲ ಅಂದಾಗ ಆ ಎದುರುಗಡೆ ಇರುವ ವ್ಯಕ್ತಿ ಆ ಯವನ ಹುಡುಗನು ಮಾತಾಡಿ ಹೇಳ್ತಾನೆ ಅಯ್ಯ ಪೌಲನೇ ನಿನಗಿರೋ ವಿಷಯ ಹೇಳಲಿಲ್ಲ ಏನಾಯ್ತು ನಾನು ಎಫೇಶದಲ್ಲಿ ಕಳ್ಳತನ ಮಾಡಿ ಹಾಳಾಗಿರುವಾಗ ಒಂದು ಮನೆಯಲ್ಲಿ ಕಳ್ಳತನ ಮಾಡಿ ಅಲ್ಲಿಂದ ಓಡಿ ಹೋಗಿ ರೋಮ ಪಟ್ಟಣಕ್ಕೆ ಬಂದೆ ರೋಮಪಟ್ಟಣಕ್ಕೆ ಬಂದು ಕಳ್ಳತನ ಮಾಡಿರುವ ವಸ್ತು ಮಾರಾಟ ಮಾಡ್ತಿರುವಾಗ ಸಿಕ್ಕಾಕೊಂಡೆ ಸಿಕ್ಕಾಕೊಂಡಿರುವುದರಿಂದ ನನ್ನನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕಿದ್ದಾರೆ ಆಯ್ತು ಸರಿ ಎಫ್ ಎಸ್ ಐ ಎಂಬ ಪಟ್ಟಣದಲ್ಲಿ ಯಾರೋ ಮನೆಯಲ್ಲಿ ನೀನು ಕೆಲಸ ಮಾಡುವಾಗ ಕಳ್ಳತನ ತಾಯ್ದಿ ಆ ವಸ್ತುಗಳನ್ನು ಅಂದರೆ ಕದ್ದಿರುವ ವಸ್ತುಗಳನ್ನು ರೋಮಪುರದಲ್ಲಿ ಬಂದು ಮಾರುವಾಗ ಆಗ ಸಿಕ್ಕಾಕೊಂಡು ಬಂಧಿಸಲ್ಪಟ್ಟು ಸೆರೆಮನೆಯೊಳಗೆ ತಾಯ್ದಿ ಆಯ್ತು ಈಗ ನೀನು ಎಫೇಸಕ್ಕೆ ಹೋಗ್ತಾ ಇದೀಯಲ್ಲವೇ ಅಲ್ಲಿಗೆ ಹೋದಾಗ ನನ್ನ ಸ್ನೇಹಿತನಿಗೆ ಭೇಟಿಯಾಗಪ್ಪಾ ಫಿಲಮೋನನಿಗೆ ಭೇಟಿಯಾಗು ಅವನಿಗೆ ಹೇಳು ನನಗೆ ನೀನು ಭೇಟಿಯಾದಿ ಎಂದು ಬಹಳ ಸಂತೋಷಿಸುತ್ತಾನೆ ಪೌಲನೇ ಒಂದು ವಿಷಯ ಹೇಳಬೇಕು ಏನಂತ ಹೇಳು ನಾನು ಕಳ್ತನ ಮಾಡಿದ್ದು ಬೇರೆ ಯಾರದೋ ಮನೆಯಲ್ಲ ನೀವು ಹೇಳ್ತಾ ಇದ್ದೀರಲ್ಲವೇ ಆ ಫಿಲಮೋನ ಎನ್ನುವವರ ಮನೆಯಲ್ಲೇ ಕಳ್ತನ ಮಾಡಿದೆ ಏನಂದೇ ನೀನು ನನ್ನ ಶಿಷ್ಯನ ಮನೆಯಲ್ಲಿಯೇ ಕಳ್ತನ ಮಾಡಿದೀಯಾ ಹೌದಯ್ಯಾ ನಾನು ಫಿಲೊಮೋನನ ಮನೆಯಲ್ಲಿಯೇ ಇರ್ತಾ ಇದ್ದೆ ಫಿಲೋಮೋನನ ಮನೆಯಲ್ಲಿಯೇ ಸಭೆ ನಡೆಯುತ್ತಾ ಇದೆ ಎಂಬ ವಿಷಯ ಚೆನ್ನಾಗಿ ಗೊತ್ತು ಮನೆಯಲ್ಲಿ ಸಭೆ ಕೂಡಿ ಬರ್ತಾ ಇದ್ದಾಗ ಮನೆಯಲ್ಲಿ ಸಭಾರಾಧನೆ ಜರುಗುತ್ತಿರುವಾಗ ಮನೆಯಲ್ಲಿ ಸಭೆ ನಡೆಯುತ್ತಾ ಇರುವಾಗ ಪ್ರಾರ್ಥನೆ ನಡೆಯುತ್ತಾ ಇರುವಾಗ ನನ್ನ ಜೀವಿತ ಮಾತ್ರ ಅಯ್ಯ ಫಿಲೋಮೋನನು ಬಹಳ ನಂಬಿಗಸ್ತನಾದ ಆತ್ಮೀಕನಾಗಿದ್ದಾನೆ ಎಂದು ನನಗೆ ಗೊತ್ತು ನಾನು ಹಾಳಾಗಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಒಂದು ದಿನ ಕಳ್ತನ ಮಾಡಿ ಅಲ್ಲಿಂದ ಓಡಿ ಬಂದೆ ಈಗ ನೀವು ನನ್ನನ್ನು ಮತ್ತೆ ಅಲ್ಲಿಗೆ ಹೋಗನುತಾ ಇದ್ದೀರಿ ಫೆಲೋಮೋ ನನಗೆ ಭೇಟಿಯಾಗನುತಾ ಇದ್ದೀರಿ ಅವರು ನನ್ನನ್ನು ನೋಡಿದ್ರೆ ನನ್ನ ಮುಖ ನೋಡಿದ್ರೆ ಮುಖದ ಮೇಲೆಯೇ ಉಗಿಯುತ್ತಾರೆ ನನ್ನನ್ನು ಹತ್ರಕ್ಕೂ ಕೂಡ ಬರಗೊಡಿಸಲ್ಲ ಯಾಕೆಂದರೆ ಅವರು ನಂಬುವಂತೆ ಮಾಡಿ ದ್ರೋಹ ಮಾಡಿದೆ ನನಗೆ ಬಹಳ ಪ್ರೀತಿಯಿಂದ ನೋಡಿಕೊಂಡ್ರು ಅವರು ಬಹಳ ಒಳ್ಳೆಯವರು ಅಂಥವರಿಗೆ ನಾನು ದ್ರೋಹ ಮಾಡಿ ಹೀಗೆ ಕದ್ದು ಅಲ್ಲಿಂದ ನಾನು ಓಡಿ ಬಂದೆ ಈಗ ಹೇಗೆ ನಾನು ಹೋಗಿ ಫಿಲಮೋನನಿಗೆ ಭೇಟಿಯಾಗಬೇಕು ಇದು ಅವನ ಪ್ರಶ್ನೆಯಾಗಿತ್ತು ಅಂತಹ ಸಮಯದಲ್ಲಿ ಹೇಳ್ತಾನೆ ಆಯಿತು ಸರಿ ನೀನು ಚಿಂತೆ ಮಾಡಬೇಡ ನಾನು ಒಂದು ಪತ್ರ ಕೊಡ್ತೇನೆ ಆ ಪತ್ರ ನೇರವಾಗಿ ತಕೊಂಡು ಹೋಗಿ ಫಿಲಮೋನನಿಗೆ ಕೊಡು ಅವನು ನಿನ್ನನ್ನು ದ್ವೇಷಿಸುವುದಿಲ್ಲ ದೂಷಿಸುವುದಿಲ್ಲ ತಳ್ಳಿ ಹಾಕೋದಿಲ್ಲ ಈ ಪತ್ರ ತೆಗೆದುಕೊಂಡು ಹೋಗಿ ಫಿಲಮೋನನಿಗೆ ಕೊಡು ಎಂದು ಹೇಳಿ ಒಂದು ಪತ್ರ ಬರೆಯುತ್ತಾನೆ ಪ್ರಿಯರೇ ಆ ಪತ್ರಿಕೆಯೇ ಈಗ ನಾವು ಧ್ಯಾನಿಸುವಂತಹ ಫಿಲಮೋನ ಆಗಿದೆ ಫಿಲಮೋನನಿಗೆ ಪೌಲನು ಬರೆದ ಪತ್ರಿಕೆ ಕೆಲವು ಪ್ರಾಮುಖ್ಯ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಫಿಲಮೋನನು ಪೌಲನ ಸೇವೆಯಲ್ಲಿಯೇ ರಕ್ಷಿಸಲ್ಪಟ್ಟನು ಎಂದು ಹೇಳುವುದಕ್ಕಾಗಿ ಆಧಾರ ಮೊದಲನೇ ಅಧ್ಯಾಯ ಹತ್ತೊಂಬತ್ತನೆಯ ವಚನ ಆಗಿದೆ ಒಂದೇ ಅಧ್ಯಾಯ ಇದೆ ಆ ಅಧ್ಯಾಯದ ಹತ್ತೊಂಬತ್ತನೇ ವಚನ ನೋಡಿ ಪೌಲನೆಂಬ ನಾನು ಸ್ವಂತ ಕೈಯಿಂದ ಈ ಪತ್ರಿಕೆಯನ್ನು ಬರೆದಿದ್ದೇನೆ ನಾನೇ ಕೊಟ್ಟು ತೀರಿಸಿದ್ದೇನೆ ಆದರೂ ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನ್ನ ಋಣಸ್ಥನು ಎಂದು ನಾನು ಬೇರೆ ಹೇಳಬೇಕೇ ಫಿಲಮೋನನೇ ನಿನ್ನ ಆತ್ಮದ ವಿಷಯದಲ್ಲಿ ನೀನು ನನಗೆ ಋಣಸ್ಥನಾಗಿದ್ದಿ ಎಂದು ನಾನು ನಿನಗೆ ಹೇಳುವ ಅವಶ್ಯಕತೆ ಇಲ್ವಲ್ಲ ಅಂದರೆ ಅರ್ಥವೇನು ನಾನು ಪಟ್ಟಪ್ರಯಾಸದ ಕಾರಣಕ್ಕಾಗಿ ನೀನು ರಕ್ಷಿಸಲ್ಪಟ್ಟಿದ್ದಿ ಹಾಗೆ ರಕ್ಷಿಸಲ್ಪಟ್ಟಿರುವುದಾದರೆ ಕಾರಣ ನಾನು ಪ್ರಕಟಿಸಿರುವ ಸುವಾರ್ತೆಯಾಗಿದೆ ಮಾಡಿರುವ ಪ್ರಾರ್ಥನೆ ಪಟ್ಟ ಪ್ರಯಾಸ ನಿನ್ನ ಆತ್ಮ ರಕ್ಷಣೆ ಹೊಂದಿತು ಹಾಗಾಗಿ ನೀನು ಈ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನೀನು ನನಗೆ ಸಾಲಗಾರನಾಗಿದ್ದಿ ಎಂದು ನಾನು ನಿನಗೆ ಹೇಳುವ ಅಗತ್ಯ ಏನಿದೆ ಎನ್ನುವ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಸರಿ ಈಗ ಗಮನ ಕೊಟ್ಕೇಳಿ ಈ ಫಿಲಮೋನನಿಗೆ ಬರೆದ ಪತ್ರಿಕೆಯ ಸಾರಾಂಶ ಏನೆಂದು ನಾನು ಹಂಚಿಕೊಳ್ತಿದ್ದೇನೆ ಹೀಗೆ ಪತ್ರ ಬರೆದು ಫಿಲಮೋನನಿಗೆ ಹೇಳ್ತಿದ್ದಾನೆ ದಯವಿಟ್ಟು ಒನೆ ಸೀಮನು ಎನ್ನುವಂತಹ ಈ ನಿನ್ನ ಸೇವಕನನ್ನು ಮತ್ತೆ ಸೇರಿಸಿಕೊ ಒಮ್ಮೆ ಅವನು ನಿನಗೆ ನಿಷ್ಪ್ರಯೋಜಕನಾಗಿದ್ದನು ಮುಂದೆ ಓದುತ್ತೇನೆ ನೋಡಿ ಎಂಟನೇ ವಚನ ಓದುತ್ತಿದ್ದೇನೆ ಆದ ಕಾರಣ ನಿನಗೆ ಯುಕ್ತವಾದದನ್ನು ಆಜ್ಞಾಪಿಸುವುದಕ್ಕೆ ನನಗೆ ಕ್ರಿಸ್ತನಲ್ಲಿ ಪೂರಾ ಅಧಿಕಾರವಿದ್ದರೂ ವೃದ್ಧನಾಗಿದ್ದೇನೆ ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೆಸೀಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಪೌಲನು ಸೆರೆಮನೆಯಲ್ಲಿದ್ದರೂ ಕೂಡ ಆತ್ಮಗಳನ್ನು ಸಂಪಾದಿಸ್ತಿದ್ದ ಪ್ರಯಾಣ ಮಾಡ್ತಾ ಇದ್ರೂ ಕೂಡ ಆತ್ಮಗಳನ್ನು ಸಂಪಾದಿಸ್ತಿದ್ದ ಎಷ್ಟೇ ಹೋರಾಟ ಹೋರಾಡ್ತಾ ಇದ್ರೂ ಕೂಡ ಆತ್ಮಗಳನ್ನು ಸಂಪಾದಿಸ್ತಿದ್ದ ಉಪವಾಸವಿರಬೇಕಾದ್ರೂ ಕೂಡ ಆತ್ಮಗಳನ್ನು ಸಂಪಾದಿಸ್ತಿದ್ದ ಅದ್ಭುತನಾದ ಸೇವಕನು ನೋಡಿ ಅಯ್ಯೋ ಸುವಾರ್ತೆ ಸಾರದೇ ಇದ್ದರೆ ನನಗೆ ಶ್ರಮೇ ಎನ್ನುವಂತೆ ಜೀವಿಸಿದ ಪ್ರಿಯರೇ ಸೆರೆಮನೆಯಲ್ಲಿದ್ದಾಗಲೂ ಕೂಡ ಒಂದು ಆತ್ಮ ರಕ್ಷಣೆಗೆ ನಡೆಸುತ್ತಾನೆ ಆ ಆತ್ಮವೇ ಒನೆಸೀಮನು ಮುಂಚೆ ಫಿಲಿಪ್ಪ ಎನ್ನುವಂತಹ ಪಟ್ಟಣದ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಾಗ ಪೌಲಸೀಲರು ಬಂಧಿಸಲ್ಪಟ್ಟಾಗ ಸ್ತುತಿಗೀತೆಗಳೊಂದಿಗೆ ಪ್ರಾರ್ಥಿಸಿದಾಗ ಆ ರಾತ್ರಿ ಅವರು ಮಾಡಿರುವ ಪ್ರಾರ್ಥನೆಗೆ ಪ್ರತಿಫಲವಾಗಿ ಭೂಕಂಪ ಬರುತ್ತೆ ಸೆರೆಮನೆ ಬಾಗಲು ತೆರೆಯುತ್ತವೆ ಅಷ್ಟು ಮಾತ್ರವಲ್ಲ ಸೆರೆಯ ಯಜಮಾನ ರಕ್ಷಿಸಲ್ಪಡುತ್ತಾನೆ ಸೆರೆ ಯಜಮಾನನ ಕುಟುಂಬ ರಕ್ಷಿಸಲ್ಪಡುತ್ತೆ ಎಲ್ಲಿ ಜರುಗುತ್ತೆ ಇದೆಲ್ಲ ಸೆರೆಮನೆಯಲ್ಲಿ ಪೌಲನು ಬಂಧಿಸಲ್ಪಟ್ಟಾಗ ಜರುಗಿರುವ ಸಂಘಟನೆಯಾಗಿದೆ ಎಂಥ ಅದ್ಭುತನಾದ ಆತ್ಮಿಕನು ನೋಡಿ ಈ ಪೌಲನು ಅವನು ನಂಬಿರುವಂತಹ ಸಿದ್ಧಾಂತವೇನೆಂದರೆ ಒಂದು ವೇಳೆ ನಾನು ಸುವಾರ್ತೆ ಸಾರಬೇಕಾದ ಸಮಯದಲ್ಲಿ ಬಂಧಿಸಲ್ಪಟ್ಟು ಸೆರೆಮನೆಯಲ್ಲಿರಬೇಕಾದರೆ ಅದರ ಹಿಂದೆ ದೇವರು ಒಂದು ಬಲವಾದ ಕಾರಣ ಇಟ್ಟಿರುವುದರಿಂದಲೇ ನನ್ನನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಎಂದು ನಂಬಿದನೇ ಹೊರತು ದೇವರೇ ನಿನಗೋಸ್ಕರ ಜೀವಿಸಬೇಕು ವೈರಾಗ್ಯದಿಂದ ಸೇವೆ ಮಾಡಬೇಕೆನ್ನುವ ಸಮಯದಲ್ಲಿ ಏನಿದು ನನಗೆ ಏನಿದು ನನ್ನ ದುಸ್ಥಿತಿ ಅನ್ನಲಿಲ್ಲ ನೂರಾರು ಸಾವಿರಾರು ಕಿಲೋಮೀಟರ್ ದೂರದಷ್ಟು ಪ್ರಯಾಣ ಮಾಡುತ್ತಾ ಪರಿಚರ್ಯ ಮಾಡುತ್ತಾ ಪ್ರಸಂಗಗಳನ್ನು ಮಾಡುತ್ತಾ ಪಾಪಿಷ್ಟ ಜನರನ್ನು ನಿನ್ನ ಕಡೆಗೆ ತಿರುಗಿಸುತ್ತಾ ಇದ್ರೆ ನನಗೇನಿದು ಪರಿಸ್ಥಿತಿ ಎಂದು ಯಾವತ್ತೂ ಪ್ರಶ್ನಿಸಲಿಲ್ಲ ಅದರ ಬದಲಿಗೆ ಅವನು ಸೆರೆಮನೆಯಲ್ಲಿದ್ದು ತನ್ನ ಸರಪಣಿಗಳ ನಿಮಿತ್ತ ಯಾರಾದರೂ ನಾಚಿಕೆ ಪಡ್ತಾರಂದುಕೊಂಡು ಹೇಳ್ತಾನೆ ತಿಮೋತಿ ನನ್ನ ಸರಪಣಿಗಳನ್ನು ನೋಡಿ ನೀನು ನಾಚಿಕೆ ಪಡಬೇಡ ತನ್ನ ಭಕ್ತರಿಗೂ ಕೂಡ ಅದೇ ಮಾತು ಹೇಳ್ತಾನೆ ನಾನು ಸರಪಣಿಗಳಿಂದಲೂ ಕೂಡ ಬಂಧಿಸಲ್ಪಟ್ಟಿದ್ದೇನೆ ಎಂದು ಸೆರೆಮನೆಯಲ್ಲಿ ಪೌಲನ್ ಇರುವುದಾದರೆ ಆರಾಮಾಗಿ ಸುಖಭೋಗದಿಂದ ಕೂಡಿದವನಾಗಿ ಅಲ್ಲಿ ಒಂದು ಎ ಸಿ ಒಂದು ಟಿ ವಿ ನ್ಯೂಸ್ ಪೇಪರ್ ಓದುವಂತಹ ಇಂತಹ ಕೈದಿಯಾಗಿರ್ಲಿಲ್ಲ ಇಂತಹ ಸೆರೆಮನಿ ಭಯಂಕರವಾದ ಕತ್ತಲೆಯಿಂದ ಕೂಡಿರುವ ಸೆರೆಮನೆಯಾಗಿತ್ತು ಒಂದು ಚಿಕ್ಕ ಕಿಟಕಿ ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲ ದಿನಚರಿ ಕಾರ್ಯಗಳಿಗಾಗಿ ಕೂಡ ಸ್ಥಳ ಇರ್ತಿರಲಿಲ್ಲ ಆಹಾರ ತಿಂಡಿ ಸರಿಯಾಗಿರ್ತಿರ್ಲಿಲ್ಲ ಸರಿಯಾದ ವೆಂಟಿಲೇಷನ್ ಇರ್ತಾ ಇರಲಿಲ್ಲ ಸರಿಯಾದ ಗಾಳಿ ಇರ್ತಾ ಇರಲಿಲ್ಲ ಪೌಲನೊಬ್ಬನೇ ಆ ಚಿಕ್ಕ ಕೋಣೆಯಲ್ಲಿ ಇಲ್ಲವೇ ಅನೇಕ ಜನ ಕೈದಿಗಳೊಂದಿಗೆ ಆ ಒಂದೇ ಕೋಣೆಯಲ್ಲಿ ಒದ್ದಾಡ್ತಾ ಬಿದ್ದಿರಬೇಕಿತ್ತು ಆ ಶಿಕ್ಷೆ ಅನುಭವಿಸುವುದು ಅಸಾಧ್ಯವೆಂದು ಅವರು ಫೀಲಾಗಬೇಕು ಅವಾಗಲೇ ಮತ್ತೆ ತಪ್ಪು ಮಾಡುವುದಿಲ್ಲ ಎಂಬ ಭಾವನೆ ಇತ್ತು ರೇ ಸಹೋದರ ಸಹೋದರಿಯರೇ ಅಂತಹ ಸಮಯದಲ್ಲಿ ಈ ಪತ್ರ ಬರೆಯುತ್ತಿದ್ದಾನೆ ಫಿಲಮೋನನಿಗೆ ನಾನು ನನ್ನ ಸರಪಣಿಗಳೊಂದಿಗೆ ಸೆರೆಮನೆಯಲ್ಲಿ ಪಡೆದ ಮಗನು ಒನೆಸೀಮನು ಏನನ್ನು ತಾನೆ ಕೈದಿಯಾಗಿರುವ ನಾನು ನನ್ನ ಸೆರೆಮನೆಯಲ್ಲಿ ನಾನು ಪಡೆದಿರುವ ನನ್ನ ಮಗನಾದ ಒನೆಸೀಮನು ಅವನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅವನು ಮೊದಲು ನಿನಗೆ ಆ ಪ್ರಯೋಜಕನಾಗಿದ್ದನು ನಾಗಿದ್ದನು ಮೊದಲು ನಿನಗೆ ಬಾಧೆ ಪಡಿಸಿದನು ಮೊದಲು ಕೆಲಸಕ್ಕೆ ಬಾರದವನಾಗಿದನು ಮೊದಲು ನಿನಗೆ ನಷ್ಟ ಕಷ್ಟವನ್ನು ಉಂಟು ಮಾಡಿದವನು ಅದರಲ್ಲಿ ಸಂದೇಹವಿಲ್ಲ ಆ ವಿಷಯ ನನಗೆ ಗೊತ್ತಾಯ್ತು ಆದರೆ ಈಗ ಹೇಳ್ತಾನೆ ಈಗ ನಿನಗೂ ಮತ್ತು ನನಗೂ ಪ್ರಯೋಜಕನಾಗಿ ತಯಾರಾಗಿದ್ದಾನೆ ಈಗ ಬಹಳ ಮಾರ್ಪಟ್ಟಿದ್ದಾನೆ ಒಮ್ಮೆ ದಾಸನಾಗಿದ್ದ ಈಗ ದಾಸನಲ್ಲ ಒಮ್ಮೆ ಭೌತಿಕವಾಗಿ ದಾಸನಾಗಿದ್ದ ಪಾಪಕ್ಕೆ ದಾಸನಾಗಿದ್ದ ಆದರೆ ಈಗ ದಾಸನಲ್ಲ ಈಗ ಅವನು ನನ್ನ ಸಹೋದರನು ನನ್ನ ಮಗನು ಹಾಗಾಗಿ ದಯವಿಟ್ಟು ಫಿಲಮೋನನೆ ಒನೆಸೀಮನನ್ನು ಸ್ವೀಕರಿಸು ರೋಮ್ ಸಾಮ್ರಾಜ್ಯದಲ್ಲಿ ರೋಮ್ ಸರ್ಕಾರದ ಪ್ರಕಾರ ದಾಸತ್ವದಲ್ಲಿರುವಂತಹ ಒಬ್ಬನು ಕಳ್ಳತನ ಮಾಡಿ ಇಲ್ಲವೇ ಆ ದಾಸತ್ವದಿಂದ ಪರ್ಮಿಷನ್ ಇಲ್ಲದೆ ಓಡಿ ಹೋಗುವ ಪ್ರಯತ್ನ ಮಾಡಿದರೆ ಅವನಿಗೆ ಎರಡು ಶಿಕ್ಷೆ ಬೀಳುತ್ತವೆ ಅದರಲ್ಲಿ ಒಂದು ಜೀವಾವಧಿ ಕಾಲ ಶಿಕ್ಷೆ ಬೀಳಬಹುದು ಅಂದರೆ ಜೀವಿತ ಕಾಲವೆಲ್ಲ ಸೆರೆಮನೆಯಲ್ಲಿಯೇ ಇರಬೇಕಿತ್ತು ಇಲ್ಲವೇ ಮರಣ ಶಿಕ್ಷೆ ವಾಸ್ತವದಲ್ಲಿ ಈ ಒನೆಸೀಮನ ಮೇಲೆ ಒಂದು ವೇಳೆ ಫಿಲಮೋನನು ಕೇಸ್ ಫೈಲ್ ಮಾಡಿದ್ದೇ ಆದರೆ ಇವನಿಗೆ ಬೀಳುವ ಶಿಕ್ಷೆ ಯಾವುದು ಗೊತ್ತಾ ಜೀವಾವಧಿ ಶಿಕ್ಷೆ ಇಲ್ಲವೇ ಮರಣ ಶಿಕ್ಷೆ ಮರಣಶಿಕ್ಷೆ ಹೊಂದಲಿಕ್ಕಿರುವಂತಹ ಒಬ್ಬ ಪರವಾಗಿ ಪೌಲನು ಮಾತಾಡ್ತಾ ಹೇಳ್ತಾನೆ ದಯವಿಟ್ಟು ಇವನನ್ನು ಅಂಗೀಕರಿಸು ಎಷ್ಟು ಒಳ್ಳೆ ರೀತಿಯಾಗಿ ತನ್ನ ಮನಸ್ಸು ಬಿಚ್ಚಿ ಹೇಳ್ತಿದ್ದಾನೆ ನೋಡಿ ಮೂರು ವಿಷಯ ಇಲ್ಲಿ ಕಲಿಸುತ್ತಿದ್ದಾನೆ ಅದರಲ್ಲಿ ಒಂದು ಪ್ರೀತಿ ಎರಡನೇದು ಕ್ಷಮೆ ಮೂರನೇದು ಸಮಾಧಾನ ಇವು ಆಳವಾಗಿ ಈ ಅಧ್ಯಾಯಪೂರ್ತಿ ಓದುವಾಗ ಈ ಮೂರು ಕೂಡ ಮೇಲಿಂದ ಮೇಲೆ ಪೌಲನು ಜ್ಞಾಪಕಗೊಳಿಸುತ್ತಾ ಇರ್ತಾನೆ ಏನೆಂದು ನಾಲ್ಕನೇ ವಚನ ನಿನ್ನ ಪ್ರೀತಿಯ ಕುರಿತಾಗಿಯೂ ಕರ್ತನಾದ ಯೇಸುವಿನ ಕುರಿತಾಗಿಯೂ ಸಮಸ್ತ ದೇವಜನರೆಲ್ಲರ ಕುರಿತಾಗಿಯೂ ನಿನಗಿರುವಂತಹ ನಂಬಿಕೆಯನ್ನು ಕುರಿತು ನಾನು ಕೇಳಿ ನಾನು ಪ್ರಾರ್ಥಿಸುವಾಗೆಲ್ಲ ನಿನಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಯಾವಾಗಲೂ ನನ್ನ ದೇವರಿಗೆ ಕೃತಜ್ಞತ ಸ್ತುತಿಯನ್ನು ಸಲ್ಲಿಸುತ್ತೇನೆ ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಪ್ರತಿ ಶ್ರೇಷ್ಠವಾದ ವರಗಳ ವಿಷಯವಾಗಿ ನೀನು ಅನುಭವಪೂರ್ವಕವಾಗಿ ತಿಳಿದುಕೊಂಡಿರಬೇಕೆಂಬುದಾಗಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೂನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟುಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಸಹೋದರನೇ ನಿನ್ನ ಮೂಲಕ ದೇವಜನರ ಹೃದಯಗಳಿಗೆ ಪ್ರೋತ್ಸಾಹ ಉಂಟಾದದ್ದರಿಂದ ನಿನ್ನ ಪ್ರೀತಿಯ ನಿಮಿತ್ತ ನನಗೆ ಬಹಳ ಸಂತೋಷವೂ ಆಧರಣೆಯೂ ಉಂಟಾಯಿತು ನೀನು ಬಹಳ ಪ್ರೀತಿಯುಳ್ಳವನಾಗಿದ್ದಿ ಫಿಲಮೋನನೇ ನೀನು ಬಹಳ ಪ್ರೀತಿಯುಳ್ಳವನು ನಿನ್ನ ನಿಮಿತ್ತ ಸಭೆ ಸಭೆಯಲ್ಲಿರುವ ಸಭಿಕರು ಎಷ್ಟೋ ಆನಂದಿಸುತ್ತಿದ್ದಾರೆ ಆಧರಣೆ ಹೊಂದಿಕೊಳ್ಳುತ್ತಿದ್ದಾರೆ ಈಗ ಕೇಳು ನಿನಗೂ ಒನೆಸೀಮನಿಗೂ ಮಧ್ಯ ಒಂದು ಅಗಾಧ ಉಂಟಾಯ್ತು ಒನೆಸೀಮನು ಮಾಡಿರುವಂತಹ ದ್ರೋಹದ ನಿಮಿತ್ತ ನಿನ್ನ ಮನಸ್ಸಿಗೆ ನೋವಾಯ್ತು ನಿನ್ನ ಮನಸ್ಸು ಬೇಸರಗೊಂಡಿತು ಆ ವಿಷಯ ನನಗೆ ಗೊತ್ತು ಆದರೆ ಈಗ ಆ ಒನೆಸೀಮನನ್ನು ನೀನು ಪ್ರೀತಿಯುಳ್ಳವನಾದದ್ದರಿಂದ ಕ್ಷಮಿಸು ಅವನು ನಿನ್ನ ಬಳಿಗೆ ಬಂದು ಸಮಾಧಾನಗೊಳ್ಳಲು ಆಶಿಸುತ್ತಿದ್ದಾನೆ ಸಮಾಧಾನಗೊಳ್ಳಲು ಅವಕಾಶ ಕೊಡು ಪೌಲನು ಮಾಡ್ತಿರೋದೇನೆಂದರೆ ಪ್ರೀತಿಯುಳ್ಳ ಒಬ್ಬ ಒಳ್ಳೆ ವ್ಯಕ್ತಿಯ ಬಳಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಓನೆಸೀಮನು ದ್ರೋಹ ಮಾಡಿ ಕಳ್ಳತನ ಮಾಡಿ ಓಡಿ ಹೋದಾಗ ಅವನು ಮಾಡಿರುವ ದ್ರೋಹ ಕಳ್ಳತನದ ನಿಮಿತ್ತ ಒಬ್ಬ ಒಳ್ಳೆ ವ್ಯಕ್ತಿಯ ಮನಸ್ಸನ್ನು ನೋವುಗೊಳಿಸಿದ ಅಂತಹ ಸಮಯದಲ್ಲಿ ಪೌಲನು ನೋವಿಗೆ ಒಳಗಾಗಿರುವ ಫಿಲಮೋನನ ಹೃದಯವನ್ನು ಆಧರಿಸುತ್ತಾ ನೋವುಗೊಳಿಸಿ ದೂರವಾಗಿರುವಂತಹ ಒನೆಸೀಮನ ಜೀವಿತವನ್ನು ದೇವರ ವಾಕ್ಯದಿಂದ ಸರಿಪಡಿಸಿ ದೂರವಾಗಿರುವಂತಹ ಇವರ ಬಾಂಧವ್ಯವನ್ನು ಕ್ರಿಸ್ತನ ಪ್ರೀತಿಯಿಂದ ಕ್ಷಮಾಪಣೆಯಿಂದ ಸಮಾಧಾನಪಡಿಸುವ ಪ್ರಯತ್ನ ಮಾಡ್ತಿದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ ಫಿಲೆಮೋನನಿಗೂ ಒನೆಸೀಮನಿಗೂ ಮಧ್ಯ ಡಿಸ್ಟೆನ್ಸ್ ಉಂಟಾಯಿತು ಆ ಡಿಸ್ಟೆನ್ಸಿಗೆ ಕಾರಣವೇನೆಂದರೆ ಒನೆಸೀಮನ ತಪ್ಪು ಅದನ್ನು ಪೌಲನು ಗ್ರಹಿಸಿ ತಪ್ಪು ಮಾಡಿರುವವನನ್ನು ಸರಿಪಡಿಸಿ ಯಾರ ಮನಸ್ಸು ನೋಯಿಸಿದನೋ ಅವರ ಬಳಿಗೆ ಕಳುಹಿಸುತ್ತಾ ಹೋಗಿ ಸಮಾಧಾನಗೊಳ್ಳು ಹಾಗೆಯೇ ಫಿಲೋಮೋನಿನಿಗೆ ಹೇಳ್ತಾನೆ ಇವನು ಮಾರ್ಪಟ್ಟಿದ್ದಾನೆ ಇವನು ರಕ್ಷಿಸಲ್ಪಟ್ಟಿದ್ದಾನೆ ಒಮ್ಮೆ ನಿನಗೆ ದಾಸನಾಗಿದ್ದ ಆದರೆ ಈ ದಿನ ಕ್ರಿಸ್ತನಿಗೆ ಮಗನಾಗಿದ್ದಾನೆ ಹಾಗಾಗಿ ದಯವಿಟ್ಟು ಅವನನ್ನು ಇನ್ನು ಮೇಲೆ ದಾಸನಾಗಿ ನೋಡದೆ ನಿನ್ನ ಸಹೋದರನಂತೆ ನೋಡುವನು ತಾನೆ ಏನು ಹೇಳ್ತಾನೆ ನೋಡಿ ಹದಿನೈದನೇ ವಚನ ಇನ್ನು ಮೇಲೆ ಅವನು ದಾಸನಾಗಿರದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನಂತಾಗಿರಬೇಕು ವಿಶೇಷವಾಗಿ ಅವನು ನನಗೇ ಶಾರೀರಿಕವಾಗಿಯೂ ಕರ್ತನ ಸಂಬಂಧದಲ್ಲಿಯೂ ಮತ್ತು ನಿನಗೂ ಎಷ್ಟೋ ಪ್ರಿಯನಾಗಿರುವನು ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗ್ಲಿಸಲ್ಪಟ್ಟದ್ದು ನಿರಂತರವೂ ನಿನ್ನವನಾಗಬೇಕೆಂಬುದಕ್ಕೋಸ್ಕರವೆಯೇನೋ ಹಾಗಾದರೆ ನೀನು ನನ್ನನ್ನು ನಿನ್ನ ಜೊತೆಗಾರನೆಂದು ಎಣಿಸುವುದಾದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಅವನನ್ನು ಸೇರಿಸಿಕೊ ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದ್ದರೆ ಯಾಕೆ ಈ ಮಾತೆಲ್ಲ ಹೇಳ್ತಿದ್ದಾನೆ ನಿನಗೆ ಬಹಳ ನಷ್ಟ ಮಾಡಿದ್ದಾನೆ ಆರ್ಥಿಕವಾಗಿ ನಷ್ಟಪಡಿಸಿದ್ದಾನೆ ವಸ್ತು ರೂಪದಲ್ಲಿ ನಷ್ಟಪಡಿಸಿದ್ದಾನೆ ಅದಕ್ಕೆ ಪೌಲನು ಹೇಳ್ತಿದ್ದಾನೆ ಅವನು ನಿನಗೆ ಏನಾದರೂ ನಷ್ಟಪಡಿಸಿರುವುದಾದರೆ ನಿನಗೇನಾದರೂ ಸಾಲ ತೀರಿಸಬೇಕಿದ್ದರೆ ಅದು ನನ್ನ ಮೇಲೆ ಹಾಕು ಅದನ್ನು ನನ್ನ ಲೆಕ್ಕಕ್ಕೆ ಸೇರಿಸೋನು ತಾನೆ ಇದರಲ್ಲಿ ಯಾರು ಕಾಣಿಸ್ತಾರೆ ಹೇಳಿ ಪೌಲನು ಹೇಳ್ತಾನೆ ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದಂತೆ ನೀವು ನನ್ನನ್ನು ಅನುಸರಿಸಿ ನಡೆಯಿರಿ ಅನ್ನುತ್ತಾನೆ ಇಲ್ಲಿ ಕ್ರಿಸ್ತನು ಕಾಣಿಸುವುದಿಲ್ಲವೋ ಫಿಲೆಮೋನನು ಧರ್ಮಶಾಸ್ತ್ರಕ್ಕೆ ಸೂಚನೆಯಾಗಿದ್ದಾನೆ ಒನೆಸೀಮನು ಪಾಪಿಷ್ಠ ಮನುಷ್ಯರಿಗೆ ಸೂಚನೆಯಾಗಿದ್ದಾನೆ ಧರ್ಮಶಾಸ್ತ್ರ ಹೇಳುತ್ತೆ ಖಂಡಿತವಾಗಿ ಪಾಪಿಷ್ಠ ಮನುಷ್ಯನನ್ನು ಶಿಕ್ಷಿಸಲೇಬೇಕು ಎಂದು ಆದರೆ ಮಧ್ಯದಲ್ಲಿ ಕೃಪೆ ಬಂತು ಪೌಲನು ಕೃಪೆಗೆ ಸೂಚನೆಯಾಗಿದ್ದಾನೆ ನಿಜವೇ ಆದರೆ ನಾನು ಬೆಲೆ ಕಟ್ಟುತ್ತೇನೆ ನನ್ನ ಲೆಕ್ಕಕ್ಕೆ ಅದನ್ನು ಸೇರಿಸು ನನ್ನ ಮೇಲೆ ಹೋರಿಸು ನಾನು ಅದರ ಬೆಲೆ ಕಟ್ಟುತ್ತೇನೆ ಆದರೆ ಅವನನ್ನು ಅಂಗೀಕರಿಸೋಣ ತಾನೆ ರಿಯ ಸಹೋದರ ಸಹೋದರಿಯರೇ ಎಷ್ಟು ಅದ್ಭುತ ನೋಡಿ ಬಹಳ ಜನ ದೊಡ್ಡ ದೊಡ್ಡ ದೈವ ಸೇವಕರು ಈ ಫಿಲಮೋನನಿಗೆ ಬರೆದ ಪತ್ರಿಕೆಯನ್ನು ಅದ್ಭುತವಾಗಿ ವರ್ಣಿಸುತ್ತಾರೆ ಶಿಕ್ಷಿಸಲ್ಪಡಬೇಕಾದ ಒಬ್ಬ ವ್ಯಕ್ತಿಯ ಪರವಾಗಿ ಆ ಶಿಕ್ಷೆಯಿಂದ ತಪ್ಪಿಸುವುದಕ್ಕಾಗಿ ಒಬ್ಬ ಆತ್ಮಿಕನು ಪಡುತ್ತಿರುವ ಪ್ರಯಾಸ ಎಂಥದೆಂದು ಈ ಪತ್ರದಲ್ಲಿ ನಾವು ನೋಡ್ತೇವೆ ಮತ್ತೆ ಏನು ಹೇಳ್ತಾನೆ ಏನಾದರೂ ಉಂಟು ಮಾಡಿರುವುದಾದರೆ ಏನಾದರೂ ಸಾಲ ತೀರಿಸಬೇಕಿದ್ದರೆ ಅದು ನನ್ನ ಲೆಕ್ಕಕ್ಕೆ ಸೇರಿಸು ತಾನೆ ಪೌಲನೆಂಬ ನಾನು ನನ್ನ ಸ್ವಹಸ್ತದಿಂದ ಈ ಮಾತುಗಳನ್ನು ಬರೆಯುತ್ತಿದ್ದೇನೆ ಆದಾಗ್ಯೂ ಫಿಲಮೋನನೆ ನಿನ್ನ ಆತ್ಮದ ವಿಷಯದಲ್ಲಿ ನೀನು ನನಗೆ ಋಣಸ್ಥನಾಗಿದೆಯಲ್ಲವೋ ನಾನು ಪ್ರಕಟಿಸಿರುವ ಸುವಾರ್ತೆಯಿಂದ ನೀನು ರಕ್ಷಿಸಲ್ಪಟ್ಟಿರುವುದರಿಂದ ವಾಸ್ತವದಲ್ಲಿ ನೀನು ನನಗೆ ಋಣಸ್ಥನಾಗಿದೆಯಲ್ಲವೋ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅನ್ನು ಅಂಗೀಕರಿಸು ಹೌದು ಸಹೋದರನೇ ಕರ್ತನಲ್ಲಿ ನಿನ್ನಿಂದ ನನಗೆ ಪ್ರಯೋಜನವಾಗುವ ಹಾಗೆ ಮಾಡು ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡಿಸು ನಾನು ಹೇಳಿರುವ ಮಾತಿಗಿಂತಲೂ ನೀನು ಹೆಚ್ಚಾದದ್ದನ್ನು ಮಾಡುವೆ ಎಂದು ಭರವಸೆ ಉಳ್ಳವನಾಗಿ ನನ್ನ ಮಾತು ಕೇಳುವಿ ಎಂದು ನಂಬಿ ನಿನಗೆ ಬರೆಯುತ್ತೇನೆ ಅನ್ನು ತಾನೆ ಅಷ್ಟೇ ಅಲ್ಲ ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ನಿರೀಕ್ಷೆ ಉಂಟು ಆದ ಕಾರಣ ನನಗೋಸ್ಕರ ಇಳುಕೊಳ್ಳುವ ಸ್ಥಳವನ್ನು ಸಿದ್ಧ ಮಾಡು ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಮಾರ್ಕನು ಅರಿಸ್ತಾರ್ಕನು ದೇಮಾ ಲೂಕಾ ನಿನ್ನನ್ನು ವಂದಿಸುತ್ತಿದ್ದಾರೆ ಎಪಫ್ರಾನು ವಾಸ್ತವದಲ್ಲಿ ಎಫೇಸದವರಿಗೆ ಬರೆದಿರುವಂತಹ ಪತ್ರಿಕೆ ಪೌಲನಿಯನ್ನು ಬರೆಯುತ್ತಾನಲ್ವೋ ಆ ಎಫೇಸ ಸಭೆ ಸ್ಥಾಪಿಸಿದೆ ಎಪಫ್ರಾನು ಅವನು ಈಗ ಪೌಲನೊಂದಿಗೆ ಸೆರೆಮನೆಯಲ್ಲಿದ್ದಾನೆ ಈಗ ಕೊಲಸ್ಯದಲ್ಲಿರುವ ಸಭೆಯನ್ನು ಫಿಲೆಮೋನನು ನೋಡಿಕೊಳ್ತಾ ಇದ್ದ ಯಾಕೆಂದರೆ ಅದು ಅವನ ಮನೆಯಲ್ಲಿಯೇ ಇತ್ತು ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಎರಡನೇ ವಚನ ನೋಡಿ ನಮ್ಮ ಸಹೋದರಿಯಾದ ಅಫಿಯಳಿಗೂ ಸಹಭಟನಾದ ಅರ್ಕಿಪ್ಪನಿಗೂ ನಿನ್ನ ಮನೆಯಲ್ಲಿ ಕೂಡುವ ಸಭೆಗೆ ಶುಭವೆಂದೂ ತಿಳಿಸುತ್ತಾ ಬರೆಯಲಾಯಿತು ಸೊ ಫಿಲೆಮೋನನು ಐಶ್ವರ್ಯವಂತನು ಅವನಿಗೊಂದು ದೊಡ್ಡ ಮನೆಯಿತ್ತು ಆ ಮನೆಯಲ್ಲಿನ ಒಂದು ಭಾಗವನ್ನು ಸಭೆಗೋಸ್ಕರ ಕೊಟ್ಟಿದ ಬೈಬಲ್ನಲ್ಲಿ ಬಹಳ ಜನರು ಅವರು ತಮಗಿರುವ ಮನೆಯನ್ನು ದೇವರ ಸಭೆಯಾಗಿ ಮಾರ್ಪಡಿಸಿದ್ದು ನಮಗೆ ಗೊತ್ತಲ್ಲವೋ ಹಾಗೆಯೇ ಫಿಲಮೋನನು ಕೂಡ ಸೊ ಈ ಪತ್ರಿಕೆ ಯಾಕೆ ಬರೆಯುತ್ತಿದ್ದಾನೆ ಗೊತ್ತಾ ಒನೆಸೀಮನು ಎನ್ನುವಂತಹ ಫಿಲೆಮೋನನ ದಾಸನು ಮಾಡಿರುವಂತಹ ತಪ್ಪಿಗಾಗಿ ನೀನು ಕ್ಷಮಿಸದೆ ಹೋದರೆ ಫಿಲಮೋನನೆ ನೀನು ಕ್ಷಮಿಸದೇ ಹೋದರೆ ಅವನು ಶಿಕ್ಷಿಸಲ್ಪಡುತ್ತಾನೆ ನೀನು ಕ್ಷಮಿಸದೇ ಹೋದರೆ ಅವನು ಸೆರೆಮನೆಗೆ ಬಿದ್ದು ಸೆರೆಮನೆಯ ಪಾಲಾಗ್ತಾನೆ ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾ ಒನೆಸೀಮನನ್ನು ಮತ್ತೆ ಫಿಲಮೋನನ ಬಳಿಗೆ ಕಳುಹಿಸುತ್ತಾ ಇಗೋ ಈ ರೀತಿಯಾಗಿ ಈ ಪತ್ರವನ್ನು ಬರೆಯುತ್ತಾನೆ ಬಹುಶಃ ಫಿಲಮೋನನಿಗೆ ಈ ಪತ್ರ ತಲುಪಿಸುವ ಪ್ರಕ್ರಿಯೆಯಲ್ಲಿ ಒನೆಸೀಮನ ಕೈಗೆ ಕೊಟ್ಟು ಕಳಿಸಿರುತ್ತಾನೆ ಇದು ಫಿಲಮೋನನಿಗೆ ಬರೆದ ಪತ್ರಿಕೆಯ ಸಾರಾಂಶ ಆಗಿದೆ ಇನ್ನೂ ಆಳವಾಗಿ ಈ ಪತ್ರಿಕೆಯನ್ನು ನೀವು ಓದುವುದಾದರೆ ಅನೇಕ ವಿಷಯಗಳನ್ನು ನೀವು ತಿಳ್ಕೊಳ್ತೀರಿ ಆ ದಿನಗಳಲ್ಲಿ ಎಥೆನ್ಸ್ ಎನ್ನುವಂತಹ ಪ್ರಾಂತ್ಯದಲ್ಲಿಯೇ ಇರುವಂತಹ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಒಟ್ಟು ನಾಲ್ಕು ಲಕ್ಷ ಮಂದಿ ದಾಸರಾಗಿ ಕೆಲಸ ಮಾಡ್ತಾ ಇದ್ರಂತೆ ಇಪ್ಪತ್ತು ಸಾವಿರ ಐಶ್ವರ್ಯವಂತರ ವ್ಯಾಪಾರ ಮಾಡುವಂತವರ ಕುಟುಂಬಗಳಿಗೆ ನಾಲ್ಕು ಲಕ್ಷ ಮಂದಿ ದಾಸರಿರುವುದಾದ್ರೆ ಆಲೋಚನೆ ಮಾಡ್ರಿ ಒಬ್ಬರಿಗೆ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರ ಮಂದಿ ದಾಸರಾಗಿ ಕೆಲಸ ಮಾಡ್ತಿದ್ರಂತೆ ಆ ರೀತಿಯಾಗಿ ದಾಸರಿಂದ ಕೂಡಿರುವಂತಹ ಪ್ರಾಂತ್ಯ ಅದಾಗಿತ್ತು ಆ ದಾಸರಲ್ಲಿಯೇ ಒಬ್ಬನು ಒನೆಸೀಮನು ಆದರೆ ಕ್ರಿಸ್ತನ ಪ್ರೀತಿಯನ್ನು ಪೌಲನು ಆ ಒನೆಸೀಮನಿಗೆ ಪರಿಚಯಿಸಿದ್ದರಿಂದ ಒನೆಸೀಮನು ರಕ್ಷಿಸಲ್ಪಟ್ಟ ದಾಸನಾಗಿರುವಂಥವನು ಈಗ ಮಗನಾಗುತ್ತಾನೆ ಅದ್ಭುತವಾದಂತಹ ಸುವಾರ್ತೆಯ ಸತ್ಯವಾಗಿದೆ ಪ್ರಿಯರೇ ಒಮ್ಮೆ ನಾವು ಪಾಪಿಗಳಾಗಿದ್ದೆವು ಪಾಪಕ್ಕೆ ದಾಸರೂ ಬಂದಿಗಳೂ ಆಗಿದೆವು ಆದರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದರಿಂದ ಪಾಪಕ್ಕೆ ದಾಸರೂ ಬಂದಿಗಳೂ ಆಗಿರುವಂತಹ ನಮ್ಮನ್ನು ದೇವರು ಮಾಡಿದ್ರು ತನ್ನ ವಾರಸುದಾರರನ್ನಾಗಿ ಮಾರ್ಪಡಿಸಿದ್ರು ತನ್ನ ಮಕ್ಕಳಾಗಿ ಅಂಗೀಕರಿಸಿದ್ರು ಅದನ್ನೇ ಈಗ ಹೇಳ್ತಿದ್ದಾನೆ ಅವನನ್ನು ದಾಸನಂತೆ ನೋಡಬೇಡ ಅವನನ್ನು ನಿನ್ನ ಸಹೋದರನಂತೆ ನೋಡು ಯಾಕೆಂದರೆ ನಿನ್ನ ತಂದೆ ಏಸು ಆಗಿರುವುದಾದರೆ ಒನಸೀಮನ ತಂದೆ ಕೂಡ ಏಸುವೆ ಅದಕ್ಕಾಗಿಯೇ ನೀವಿಬ್ಬರೂ ಸಹೋದರರಾಗಿದ್ದೀರಿ ದಯವಿಟ್ಟು ಅವನನ್ನು ದಾಸನಂತೆ ಅಂಗೀಕರಿಸಬೇಡ ನಿನ್ನ ಸಹೋದರನೆಂದು ಭಾವಿಸಿ ನಾನು ಕಳುಹಿಸುವ ಈ ಪತ್ರವನ್ನು ಸ್ವೀಕರಿಸಿ ನಾನು ಆಶಿಸಿದ್ದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುತ್ತೀಯೆಂದು ನಾನು ನಂಬುತ್ತೇನೆ ಎಂದು ಹೇಳುತ್ತಾನೆ ಸಮಾಧಾನವಿಲ್ಲದ ಇಬ್ಬರ ನಡುವೆ ಸಮಾಧಾನವನ್ನು ತರುವುದಕ್ಕೋಸ್ಕರ ಪಡುವ ಪ್ರಯಾಸ ಈ ಫಿಲೆಮೋನನ ಪತ್ರಿಕೆಯಾಗಿದೆ ದೇವರು ಮನುಷ್ಯನನ್ನು ಸೃಷ್ಟಿಸಿದ್ದಾರೆ ಮನುಷ್ಯನು ಪಾಪ ಮಾಡಿ ದೇವರೊಂದಿಗಿರುವ ಸಮಾಧಾನವನ್ನು ಕಳ್ಕೊಂಡಿದ್ದಾನೆ ಹಾಗೆ ಸಮಾಧಾನವನ್ನು ಕಳೆದುಕೊಂಡಿರುವ ಮನುಷ್ಯನೊಂದಿಗೆ ದೇವರು ಸಮಾಧಾನಗೊಳ್ಳಬೇಕೆಂದು ಆಶಿಸುತ್ತಾರೆ ಅಂತಹ ಪ್ರಕ್ರಿಯೆಯಲ್ಲಿ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸುತ್ತಾರೆ ದೇವರೊಂದಿಗಿರುವ ಸಮಾಧಾನ ಹಾಳು ಮಾಡಿಕೊಂಡು ದೇವರಿಂದ ದೂರವಾಗಿರುವ ಪಾಪಿಷ್ಠ ಮನುಷ್ಯನನ್ನು ತಿರುಗಿ ದೇವರ ಬಳಿಗೆ ಸೇರಿಸಬೇಕು ಎನ್ನುವುದೇ ಯೇಸುಕ್ರಿಸ್ತನ ಪ್ರಯಾಸ ಅದೇ ಪ್ರೀತಿಯಿಂದ ಆತನು ಮಾಡಿರುವ ಕೆಲಸ ಆಗಿದೆ ಪರಿಚರ್ಯ ಪ್ರಾಯಶ್ಚಿತ್ತ ಆಗಿದೆ ಪ್ರಿಯ ಸಹೋದರ ಸಹೋದರಿಯರೇ ನೀವು ಒಂದು ವೇಳೆ ಈ ದಿನ ಪಾಪಕ್ಕೆ ದಾಸರಾಗಿ ದೇವರಿಂದ ದೂರವಾಗಿ ಸಮಾಧಾನ ಕಾಳ್ಕೊಂಡು ಜೀವಿಸುತ್ತಿರುವುದಾದರೆ ಯೇಸುಕ್ರಿಸ್ತನು ಮಾಡುವ ಕಾರ್ಯವೇನೆಂದರೆ ನಿಮಗೂ ದೇವರ ಮದ್ಯ ಸಮಾಧಾನ ಅನುಗ್ರಹಿಸುವುದಕ್ಕಾಗಿ ಆತನು ಮಾಡಬೇಕಾದ ಕಾರ್ಯವೆಲ್ಲ ಶಿಲುಬೆಯ ಮೇಲೆ ಮಾಡಿದ್ದಾರೆ ಈಗ ನೀವು ಮಾಡಬೇಕಾದದ್ದೇನೆಂದರೆ ಒನೆಸೀಮನ ಹಾಗೆ ನಿಮ್ಮ ಪಾಪವನ್ನು ಒಪ್ಪಿಕೊಂಡು ನೀವು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಾದರೆ ತಂದೆಯೊಂದಿಗೆ ಸಮಾಧಾನಗೊಳ್ಳುತ್ತೀರಿ ಒಮ್ಮೆ ಪಾಪಿಷ್ಟರಾಗಿದ್ರಿ ದಾಸರಾಗಿದ್ರಿ ಆದರೆ ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ನೀವು ಪಾಪಿಷ್ಟ ಬದುಕಿನಿಂದ ಹೊರಗೆ ಬಂದು ದೇವರ ಮಗುವಾಗಿ ದೇವರಿಗೆ ಬಾಧ್ಯನಾಗಿ ಬಾಧ್ಯಳಾಗಿ ದೊಡ್ಡ ಧನ್ಯತೆ ಹೊಂದಿಕೊಳ್ತೀರಿ ಅಂತಹ ಧನ್ಯತೆ ದೇವರು ನಿಮಗೆ ಅನುಗ್ರಹಿಸಲಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ಫಿಲೆಮೋನ ಪತ್ರಿಕೆಯ ಹಿಂದೆ ಇರುವಂತಹ ವಾಸ್ತವ ಚರಿತ್ರೆ ತಿಳ್ಕೊಂಡೆವು ಯಾವ ರೀತಿಯಾಗಿ ದಾರಿತಪ್ಪಿ ಹೋದ ಉನೆಸೀಮನು ಎಂಬ ಒಬ್ಬ ದಾಸನು ಪೌಲನ ಸೇವೆಯಿಂದ ರಕ್ಷಿಸಲ್ಪಟ್ಟು ಒಮ್ಮೆ ಕಳ್ಳತನ ಮಾಡಿ ದ್ರೋಹ ಮಾಡಿ ಫಿಲೆಮೋನನಿಂದ ದೂರವಾಗಿರುವಂತಹ ಉನೆಸೀಮನನ್ನು ಮತ್ತೆ ತನ್ನ ಯಜಮಾನನ ಬಳಿಗೆ ಸಮಾಧಾನ ಪಡಿಸುತ್ತಾ ಐಕ್ಯತೆಯನ್ನು ಉಂಟುಮಾಡುತ್ತಾ ಸಂಧಾನ ಪಡಿಸುತ್ತಾ ಯಾವ ರೀತಿ ಆ ಪತ್ರಿಕೆ ಬರೆದನೆಂದು ದೇವರೇ ವಿವರವಾಗಿ ತಿಳಿಸಿದೀರಿ ಪ್ರತಿಯೊಂದು ಪತ್ರಿಕೆಯ ಹಿಂದೆ ಒಂದು ಚರಿತ್ರೆಯಿದೆ ಒಂದು ಸಾರಾಂಶವಿದೆ ಇವೆಲ್ಲ ನಮಗೆ ಮುಂಚೆ ಗೊತ್ತಿರಲಿಲ್ಲ ಆದರೆ ದೇವರೇ ನಿನ್ನ ಮಹಾಕೃಪೆಯಿಂದ ನಾವು ತಿಳಿದುಕೊಳ್ಳುತ್ತಿದ್ದೇವೆ ಸಮಾಧಾನವನ್ನು ಐಕ್ಯತೆಯನ್ನು ಹಾಳು ಮಾಡುವಂಥವರು ಆತ್ಮೀಕರು ಅಲ್ಲವೇ ಅಲ್ಲ ಪೌಲನು ಎಷ್ಟು ಅದ್ಭುತವಾಗಿ ಈ ಪತ್ರಿಕೆಯನ್ನು ಬರೆದಿದ್ದಾನೆ ಕಲಿತ ಪಾಠಗಳನ್ನು ಕ್ರಿಯೆಯಲ್ಲಿ ನಾವು ಇಟ್ಟು ನಿತ್ಯವೂ ನಿಮ್ಮೊಂದಿಗೆ ಸಮಾಧಾನವುಳ್ಳವರಾಗಿ ನಮ್ಮ ನೆರೆಯವರೊಂದಿಗೆ ಐಕ್ಯತೆಯಿಂದ ಜೀವಿಸುವ ಭಾಗ್ಯ ನಮಗೆ ದಯಪಾಲಿಸಿರೆಂದು ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ ಭಾರತ ದೇಶದಲ್ಲಷ್ಟೇ ಅಲ್ಲ ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ ಮೇಲಿರುವಂತಹ ನೇಪಾಲ್ನಲ್ಲಿ ಎಡಭಾಗದಲ್ಲಿರುವ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಗಲ್ಫ್ ಕಂಟ್ರೀಸ್ಗಳಲ್ಲಿ ದಿನ ಕಲ್ವರಿಸುವರ ಪ್ರಸಾರವಾಗುತ್ತಾ ಇದೆ ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ ಒಂದು ನಿರ್ಣಯ ತೆಗೆದುಕೊಳ್ಳಿ ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವ್ರು ನಮ್ಕೊಟ್ಟಿದ್ದಾರೆ ವಾಕ್ಯ ಬಹು ವಿವರವಾಗಿಯೂ ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಮ ಕೊಟ್ಟಿದ್ದಾರೆ ಈ ಸೇವಕರಿಗೆ ಸಹಾಯ ಮಾಡುವುದಾದರೆ ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ ಅದನ್ನು ಕ್ರಿಯೆಯಲ್ಲಿಡಿಯಿರಿ ಸುವಾರ್ತೆ ತಲುಪಿಸಿರಿ ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ ರಕ್ಷಣೆ ಉಂಟಾಗ್ತದೆ ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಏನು ಮಾಡಬೇಕು ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಬೆ ಮಾಡಿ ಕೇಳುವಂತೆ ಮಾಡಬೇಕು ನಾನೇನು ಮಾಡಬಲ್ಲೇನೋ ಬಹುಶಃದು ನೀವು ಮಾಡಲಾರದೇ ಇರಬಹುದು ನೀವೇನನ್ನು ಮಾಡಬಲ್ಲಿರೋ ಇರೋ ಅದನ್ನು ನಾನು ಮಾಡಲಿಕ್ಕಾಗದೇ ಇರಬಹುದು ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ಒಂದು ಸಾರಿ ಆಗಲಿ ಇಲ್ಲವೇ ಎರಡು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ಮೂರು ತಿಂಗಳಿಗೊಂದು ಸಾರಿ ಆಗಲಿ ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ ಬನ್ನಿರಿ ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ ನಮ್ಮ ವಿಳಾಸ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕ್ಕಟ್ಪಲ್ಲಿ ಹೈದ್ರಾಬಾದ್ ಸೆವೆಂಟಿ ಟೂ